विश्रांति सी, रिलैक्स, धीर गवा द उसिराट, वक्लिन द उसिराट, निदान के उसरु तगोली, वक्लिन द एक्सेल डीपली, ಐದು ಬಾರಿ ಉಸಿರು ತಗೋಬೇಕಾರೆ ಡಿವೈನ್ ಕಾಸ್ಮಿಕ್ ಸಕಾರಾತ್ಮಕ ಎನರ್ಜಿಯನ್ನು ತಗೊಳ್ಳಿ. ಎಕ್ಸೇಲ್ ಮಾಡಬೇಕಾದ್ರೆ, ಉಸಿರು ಆಚೆ ಹಾಕಬೇಕಾದ್ರೆ ಆ ಸಿಟ್ಟು, ಸ್ಟ್ರೆಸ್ಸು, ಕೋಪ, ನೆಗೆಟಿವಿಟೀಸ್, ನಕಾರಾತ್ಮಕ ಎನರ್ಜೀಸ್ ಆಚೆ ಹಾಕಿ ಮಾಡಿ. ಇನ್ನು ಮೂರು ಬಾರಿ ರಿಲ್ಯಾಕ್ಸ್. ನಿಮ್ಮ ಸುತ್ತ ಮನೆಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬಸ್ಥರಿಗೆ ಕಾಪರ್ ಪಿರಮಿಡ್ ಹಾಕಿ ಮಾನಸಿಕವಾಗಿ ಇವಾಗ ಬ್ರಹ್ಮಾಂಡದಿಂದ ಕಲರ್ ಲೈಟ್ಸ್ ಕಲ್ಪನೆ ಮಾಡ್ಕೊಳ್ಳಿ. ಅದು ನಿಮ್ಮ ದೇಹ ಮನೆಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಂಟ್ರಿ ಆಗುತ್ತೆ. ವೈಟ್ ಬಿಳಿ ಬಣ್ಣ, ಗ್ರೀನ್, ಪಿಂಕ್, ಬ್ಲೂ, ವಯಲೆಟ್, ಪರ್ಪಲ್, ಗೋಲ್ಡ್. ಓಕೆ, ಸ್ವಲ್ಪ ಕತ್ಬಗ್ಸಿ ನಮಸ್ಕಾರ ಮುದ್ರ, ಇಲ್ಲ ಹಸ್ತ ಮೇಲೆತ್ತಿ ಪ್ರೇಯರ್ ಪ್ರಾರ್ಥನೆ ಮಾಡೋಣ. ಆ ಪರಬ್ರಹ್ಮನಿಗೆ, ದೇವಾಂದೇವತೆಗಳಿಗೆ, ಋಷಿಗಳಿಗೆ, ಸಂತರಿಗೆ, ಅವಧೂತರಿಗೆ, ಸ್ಪಿರಿಚುವಲ್ ಗೈಡ್ಸ್, ಹೀಲಿಂಗ್ ಏಂಜಲ್ಸ್, ಹೋಲಿ ಮಿನಿಸ್ಟರ್ಸ್, ಹೋಲಿ ಗೈಡ್ಸ್, ಡಿವೈನ್ ಏಂಜಲ್ಸ್, ಡಿವೈನ್ ಬೀಯಿಂಗ್ಸ್, ಹೋಲಿ ಸೇಂಟ್ಸ್, ಸಿದ್ಧಾಸ್, ಬುದ್ಧ, ಸದ್ಗುರುಸ್, ಅವಧೂತಾಸ್, ಸ್ಪಿರಿಚುವಲ್ ಏಂಜಲ್ಸ್, ಸ್ಪಿರಿಚುವಲ್ ಬೀಯಿಂಗ್ಸ್, ಡಿವೈನ್ ಏಂಜಲ್ಸ್, ಡಿವೈನ್ ಬೀಯಿಂಗ್ಸ್, ಹೋಲಿ ಸೇಂಟ್ಸ್, ಹೋಲಿ ಗುರುಸ್, ಸ್ಪಿರಿಚುವಲ್ ಮಾಸ್ಟರ್ಸ್, ಸ್ಪಿರಿಚುವಲ್ ಏಂಜಲ್ಸ್, ಡಿವೈನ್ ಏಂಜಲ್ಸ್, ಇಷ್ಟದೇವತ, ಕುಲದೇವತ, ಇಷ್ಟಗುರು, ಗಣಪತಿ, ಲಕ್ಷ್ಮೀ, ಸರಸ್ವತಿ, ಕಾಳಿಮ, ದುರ್ಗೆ, ಭುವನೇಶ್ವರಿ, ಇಷ್ಟದೇವತ, ಕುಲದೇವತ, ಕುಲಗುರು, ನಿಮ್ಮ ಆತ್ಮ, ನಿಮ್ಮ ತಂದೆ ತಾಯಿ, ಋಷಿಗಳು, ಸಂತರು, ಅವಧೂತರು, ಸ್ಪಿರಿಚುವಲ್ ಏಂಜಲ್ಸ್, ಸ್ಪಿರಿಚುವಲ್ ಬೀಯಿಂಗ್ಸ್, ಸ್ಪಿರಿಚುವಲ್ ಹೆಲ್ಪರ್ಸ್, ಲಿಬ್ರೇಟೆಡ್ ಸೋಲ್ಸ್, ಮಾಸ್ಟರ್ಸ್, ಪ್ರಕೃತಿ, ಪಂಚತತ್ವಾಸ್, ನವಗ್ರಹಸ್, ಕಾಸ್ಮೋಸ್, ಯೂನಿವರ್ಸ್, ಸ್ಪೇಸ್, ಬ್ರಹ್ಮಾಂಡ, ನಿಮ್ಮ ಹೃದಯದ ಅಂತರಾಳದಿಂದ ಪ್ರಾರ್ಥಿಸಿ. ದೇವಿಕ ಬೆಳಕು, ದೇವಿಕ ಪ್ರೇಮ, ದೇವಿಕ ಶಕ್ತಿ, ದೇವಿಕ ಸುರಕ್ಷತೆ, ದೇವಿಕ ಸಹಾಯ, ದೇವಿಕ ಮಾರ್ಗದರ್ಶನ, ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಅಂತಸ್ತು, ಆರೋಗ್ಯ, ಭಾಗ್ಯ, ಸೌಭಾಗ್ಯ, ಯಶಸ್ಸು, ಕೀರ್ತಿ, ತೃಪ್ತಿ, ಅಭಿವೃದ್ಧಿ, ನಿರಂತರವಾಗಿ ಹಣಕಾಸು, ಐಶ್ವರ್ಯ, ಸಮೃದ್ಧಿ, ಅಭಿವೃದ್ಧಿ ಬರಲಿ. ಕೆಲಸ, ಜಾಬು, ಸಂಸಾರ, ಮದುವೆ ಲೈಫಲ್ಲಿ ಯಶಸ್ಸು, ಕೀರ್ತಿ, ತೃಪ್ತಿ, ಅಭಿವೃದ್ಧಿ, ವಿದ್ಯೆ, ಬುದ್ಧಿ, ಜ್ಞಾನ, ಎಲ್ಲ ಚಕ್ರಗಳ, ದೇಹದ ಪಂಚಕೋಶಗಳ ಶುದ್ಧಿಯಾಗಲಿ, ಶಕ್ತಿ ತುಂಬಲಿ, ಹೀಲಾಗಲಿ, ಪ್ಯೂರಿಫೈ ಆಗಲಿ, ಶುದ್ಧಿಯಾಗಲಿ. ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮಿಕ ಕ್ರಿಯೆಗಳು ಮಾಡೋಕ್ಕೆ ಬರುವ ಅಡಚಣೆಗಳು, ಆಂತರಿಕ ಬಾಹರಿಕ, ಹೋಗಲಿ ಅಂತ ಹಾರೈಸಿ. ನಮ್ಮ ಹೃದಯ ಮನಸ್ಸು ಶುದ್ಧಿಯಾಗಲಿ, ಅದರಲ್ಲಿ ಸಾಕಷ್ಟು ಪ್ರೇಮ, ಶಾಂತಿ, ಶರಣಾಗತಿ ತುಂಬಲಿ ಅಂತ ಹಾರೈಸಿ. ಆಧ್ಯಾತ್ಮಿಕ ಅನುಭವಗಳು, ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಉನ್ನತಿ, ಎನ್ಲೈಟನ್ಮೆಂಟು, ಮುಕ್ತಿ, ಜ್ಞಾನ, ಇವೆಲ್ಲ ನಮಗೆ ಸಿಗಲಿ ಅಂತ ಪ್ರೇ ಮಾಡಿ, ಪ್ರಾರ್ಥನೆ ಮಾಡಿ. ಆ ಕೃಪೆಯನ್ನು ಇನ್ಹೇಲ್ ಮಾಡಿ, ನಮ್ಮ ದೇಹದ ಪ್ರತಿಯೊಂದು ಸೆಲ್ಲು ಆ ಕೃಪೆಯನ್ನು ಹೀರ್ಕೊತಾ ಇದೆ. ಎಕ್ಸೇಲ್, ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ. ಇಡೀ ಬ್ರಹ್ಮಾಂಡಕ್ಕೆ, ಆ ಭೂತಾಯಿ, ಪ್ರತಿಯೊಂದು ಜೀವ ಜಂತುಗಳಿಗೆ ನಿಮ್ಮ ಹೃದಯದಿಂದ ಆ ಕೃಪೆಯನ್ನು
ಹಂಚ್ಕೊಳ್ಳಿ. ಇನೇ ಎಕ್ಸೇಲ್, ಇನೇ ಎಕ್ಸೇಲ್, ಇನೇಲ್ ಎಕ್ಸೇಲ್, ರಿಲ್ಯಾಕ್ಸ್. ನಿಮ್ಮ ಮುಂದೆ ಆರೆಂಜ್, ವಯೊಲೆಟ್, ಫೈರ್ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಅದು ಉರಿತಾ ಇದೆ. ನಿಮ್ಮ ಎಲ್ಲ ಚಕ್ರಗಳಿಂದ, ದೇಹದಿಂದ, ಮನಸ್ಸಿಂದ ಅಸಿಟ್ಟು, ಕೋಪ, ತಾಪ, ದ್ವೇಷ, ನಕಾರಾತ್ಮಕ ಭಾವನೆಗಳು, ಯೋಚನೆಗಳು, ಎನರ್ಜೀಸ್, ಶಕ್ತಿಗಳನ್ನು ಆಚೆ ಹಾಕಿ, ಸಂಕಲ್ಪ ಮಾಡಿ, ಕಲ್ಪನೆ ಮಾಡಿಕೊಡಿ, ಫೀಲ್ ಮಾಡಿಕೊಳ್ಳಿ. ಅವೆಲ್ಲ ಆಚೆ ಹರಿದು ಬಂದು ಆ ಬೆಂಕಿಯಲ್ಲಿ ಸುಟ್ಟೋಗ್ತಾ ಇದೆ. ಮಾನಸಿಕವಾಗಿ ಎಲ್ಲದನ್ನ ಆಚೆ ಹಾಕಬೇಕು, ದೂಕಬೇಕು ಅಂದ್ಕೊಳ್ಳಿ. ಆಗುತ್ತೆ. ಓಕೆ, ಆ ಫೈರ್ಗೆ ಕೃತಜ್ಞತೆ, ಮಾನಸಿಕವಾಗಿ ಅದನ್ನು ಸೂರ್ಯ ಭಗವಂತನಿಗೆ ಕಲಿಸಿ. ಇವಾಗ ನಿಮ್ಮ ಮುಂದೆ ಒಂದು ಬಿಳಿ ಬಣ್ಣದ ಬೋರ್ಡ್ ಅನ್ನು ಕಲ್ಪನೆ ಮಾಡಿಕೊಳ್ಳಿ. ಅದರಲ್ಲಿ ಅದರ ಒಂದು 5 ಪ್ರೋಗ್ರಾಮ್ಸ್ ಬರೀಬೇಕು, ಪಾಸಿಟಿವ್ ಪ್ರೋಗ್ರಾಮ್ಸ್ ಸುವರ್ಣ ಅಕ್ಷರದಲ್ಲಿ. ನನಗೆ ಪ್ರಮೋಷನ್ ಆಗಿದೆ, ನನ್ನ ಹೆಲ್ತ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆ ಥರ. ಆ ಬೋರ್ಡನ್ನು ಬ್ರಹ್ಮಾಂಡಕ್ಕೆ ಕಲಿಸಿ. ಇವಾಗ ನಿಮ್ಮ ಅರಿವು ಎಡಪಾದ ಟೆನ್ಸ್ ಟೆನ್ಸ್ ಟೈಟ್ ಮಾಡಿ, ಟೈಟ್ ಟೈಟ್ ಟೈಟ್, ರಿಲೀಸ್, ರಿಲ್ಯಾಕ್ಸ್. ಎಡಮಂಡಿ ಟೆನ್ಸ್ ಟೆನ್ಸ್ ಟೆನ್ಸ್. ತೊಡೆ, ಇಡೀ ಎಡಗಾಲು ಅದೇ ಥರ. ಬಲಪಾದ, ಮಂಡಿ, ತೊಡೆ, ಇಡೀ ಕಾಲು. ನಿಮ್ಮ ಹಿಪ್ಸು, ಪೃಷ್ಠಭಾಗ, ಹೊಟ್ಟೆಗೆ, ಎದೆ, ಭುಜಗಳು, ಎಡಗೈ, ಟೆನ್ಸ್ ಟೆನ್ಸ್ ಟೆನ್ಸ್, ರಿಲೀಸ್, ರಿಲ್ಯಾಕ್ಸ್. ಬಲಗೈ, ನಿಮ್ಮ ಕತ್ತು, ನಿಮ್ಮ ಮುಖ, ರಿಲ್ಯಾಕ್ಸ್. ಎರಡು ಬಾರಿ ಉಸಿರು ತಗೊಳ್ಳಿ. ಇನೇಲ್ ಡಬಲ್ ಉಸಿರನ್ನು ಹಿಡಿಬೇಕು. ಎಡಗಾಲು ಟೆನ್ಸ್ ಟೆನ್ಸ್ ಟೆನ್ಸ್, ಅದನ್ನ ಹಿಡಿ ಹಾಗೆ ಹೋಲ್ಡ್ ಮಾಡಿ. ಬಲಗಾಲು ಟೆನ್ಸ್ ಹೋಲ್ಡ್, ಹಿಪ್ಸು, ಹೊಟ್ಟೆ, ಎದೆ, ಭುಜಗಳು, ಎಡಗೈ, ಬಲಗೈ, ಕತ್ತು, ಮುಖ, ದೇಹವನ್ನು ಶೇಕ್ ಮಾಡಿ, ವೈಬ್ರೇಟ್. ಬಾಯಿಂದ ಎರಡು ಬಾರಿ ಉಸಿರನ್ನು ಆಚೆ ಹಾಕಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡ್ಗಡೆಯಿಂದ ಇನೇಲ್, ಬಲ್ಗಡೆಯಿಂದ ಎಕ್ಸೇಲ್, ಬಲ್ಗಡೆಯಿಂದ ಇನೇಲ್. ನಿಧಾನಕ್ಕೆ ಡೀಪಾಗಿ ಎಡ್ಗಡೆಯಿಂದ ಎಕ್ಸೇಲ್. ಇನ್ನ ಎರಡು ಬಾರಿ. ಇವಾಗ ಸ್ಪೈನಲ್ ಬ್ರೀತಿಂಗ್. ಇನೇಲ್,
ಗಾಳಿ ಪ್ರಾಣ ವಾಯು ಆ ಶಕ್ತಿಯನ್ನು ನಿಮ್ಮ ಸ್ಪೈನ್ ಒಳಗಡೆ ಮೂವ್ ಮಾಡಬೇಕು. ಸಹಸ್ರಾರು ಚಕ್ರದಿಂದ ಮೂಲಾಧಾರಕ್ಕೆ ಎಕ್ಸೇಲ್, ಮೂಲಾಧಾರದಿಂದ ಸಹಸ್ರಾರಕ್ಕೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಓಕೆ, ರಿಲ್ಯಾಕ್ಸ್. ಇವಾಗ ನಿಮ್ಮ ಅರಿವು ಆಜ್ಞಾ ಚಕ್ರದ ಮೇಲೆ ಒಂದು ನಿಮಿಷ ಧ್ಯಾನ ಮನಸ್ಸನ್ನು ಸ್ಟೆಬಿಲೈಸ್ ಮಾಡೋಕ್ಕೆ. ಕತ್ತು ನೇರ ಗದ್ದ ಮೇಲೆತ್ತಿ ಆಜ್ಞಾಚಕ್ರ. ಓಕೆ, ರಿಲ್ಯಾಕ್ಸ್. ಈಗ ಇಂಟ್ರಾಸ್ಪೆಕ್ಷನ್ ಮಾಡಿ, ಕೇಳಿ ಯೋಚನೆಗಳು, ಭಾವನೆಗಳು ಯಾರಿಗೆ ಬರ್ತಾ ಇದೆ, ಯಾರು ಯೋಚಿಸ್ತಿರೋದು ಅಂತ ಕೇಳಿ. ಇದೆಲ್ಲ ನಾನು ಅನ್ನುವ ಅಹಂಕಾರಕ್ಕೆ ಬರುತ್ತೆ. ಹಾಗಾದರೆ ಮನಸ್ಸಿಗೆ ಕೇಳಿ, ನಾನು ಯಾರು? ನಾನು ದೇಹನ ಇನ್ನೇ ಅಲ್ಲ. ಎಕ್ಸೇಲ್. ನಾನು ಮನಸ್ಸ ಅಲ್ಲ. ಇನ್ಹೇಲ್. ನಾನು ಯೋಚನೆಗಳ ಅಲ್ಲ. ಎಕ್ಸೇಲ್. ನಾನು ಈ ಭಾವನೆಗಳ ಇಲ್ಲ. ಇನ್ಹೇಲ್. ನಾನು ಈ ಅಹಂಕಾರನ ಇಲ್ಲ. ಎಕ್ಸೇಲ್. ಇನ್ಹೇಲ್. ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ. ಎಕ್ಸೇಲ್. ನಾನು ಭಗವಂತನಲ್ಲಿ ಒಂದು. ರಿಲ್ಯಾಕ್ಸ್. ಇವಾಗ ಕ್ಷಮಿಸೋಣ. ನಿಮ್ಮ ಅರಿವು ಆಜ್ಞಾ ಚಕ್ರ, ಅನಾಹತ ಮತ್ತು ಸೋಲಾರ್ ಪ್ಲೆಕ್ಸಸ್ ಚಕ್ರದ ಮೇಲೆ. ಯಾರ್ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ ಓ ಜನ್ಮ ಈ ಜನ್ಮ, ಯಾವುದೇ ರೀತಿ ನಿಮಗೆ ನೋವು ಕೊಟ್ಟಿದ್ರು ಕ್ಷಮಿಸ್ಬಿಡಿ. ಅಸಿಟ್ಟು, ಕೋಪ, ತಾಪ, ಅದ್ವೇಷ, ಅಹಂಕಾರ ಎಲ್ಲ ಆಚೆ ಹಾಕಿ ಇವಾಗ ನೀವು ಬೇರೆಯವ್ರಿಗೆ ನೋವು ಕೊಟ್ಟಿರ್ತೀರ. ಸೊ ಹೃದಯದ ಅಂತರಾಳದಿಂದ ಕ್ಷಮೆ ಕೇಳಿ. ಅವರ ಆತ್ಮಗಳಿಂದ ಕ್ಷಮೆ ಕೇಳಿ. ನಿಮ್ಮ ಪಿತೃಗಳಿಂದ ಕ್ಷಮೆ ಕೇಳಿ. ಆ ಪರಬ್ರಹ್ಮನಿಂದ ಕ್ಷಮೆ ಕೇಳಿ. ನೀವು ನಿಮ್ಮ ಪಿತೃಗಳು ಮಾಡಿರುವ ತಪ್ಪುಗಳಿಗೆ, ಪಾಪಗಳಿಗೆ, ನಕಾರಾತ್ಮಕ ಕರ್ಮಗಳಿಗೆ ಕ್ಷಮೆ ಕೇಳಿ ಪರಬ್ರಹ್ಮನಿಂದ. ಓಕೆ, ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಆರೈಸಿ. ಆರೋಗ್ಯ, ಆಯಸ್ಸು, ಆಧ್ಯಾತ್ಮಿಕತೆ, ಮುಕ್ತಿ, ಯಶಸ್ಸು, ಸಂಪತ್ತು, ಐಶ್ವರ್ಯ, ಅವರ ಆಸೆಗಳೆಲ್ಲ ಈಡೇರಲಿ, ಕನಸುಗಳೆಲ್ಲ ಈಡೇರಲಿ ಅಂತ ಆರೈಸಿ. ನಿಮ್ಮ ಅರಿವು ಸಹಸ್ರ ಚಕ್ರ ನೆತ್ತಿ ಹತ್ರ ಮಾನಸಿಕ ಗುರು ಪೂಜೆ ಮಾಡೋಣ. ಅಲ್ಲಿ ಒಂದು ಬೆಳ್ಳಿ ತಟ್ಟೆಯನ್ನು ಕಲ್ಪನೆ ಮಾಡ್ಕೊಳ್ಳಿ. ಅದರಲ್ಲಿ ಇಷ್ಟ ದೇವತ, ಇಲ್ಲ ಇಷ್ಟ ಗುರು, ಇಲ್ಲ ಇಷ್ಟ ದೇವಿ ಪಾದ. ಗಂಗಾ ನೀರಾಕಿ ಶುದ್ಧಿ ಮಾಡಿ, ಹಾಲಾಕಿ
ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ, ಹಣ್ಣುಗಳು ಭಕ್ತಿ ಪ್ರೇಮದಿಂದ ಮಾಡಿ ಮತ್ತೆ ಪಾದಗಳನ್ನು ಶುದ್ಧಿ ಮಾಡಿ ಗಂಗಾ ನೀರು ಇಲ್ಲಾಂದರೆ ಶುದ್ಧ ಜಲ ಗಂಧದ ಪೇಸ್ಟ್ ಹಾಕಿ ಅರಿಶಿನ ಕುಂಕುಮ ಹೂವುಗಳು ಅಗರಬತ್ತಿ ಕರ್ಪೂರದಲ್ಲಿ ಆರತಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆ ಗುರು ಕೃಪೆ ಆಶೀರ್ವಾದ ಆ ಶಕ್ತಿ ನಿಮ್ಮ ದೇಹ ನಿಮ್ಮ ಮನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಂಟ್ರಿ ಆಗ್ತಾ ಇದೆ ಆ ಕೃಪೆಯನ್ನು ಇನ್ನೇ ಇರ್ಕೋಬೇಕು ಎಕ್ಸೇಲ್ ಎಲ್ಲರ ಜೊತೆಗೂ ಹೃದಯದಿಂದ ಹಂಚ್ಕೊಳ್ಳಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಇವಾಗ ಕ್ರಿಯಾವನ್ನು ಶುರು ಮಾಡೋಣ